ಆಲ್ಬೈಕ್ ದ ಟೇಸ್ಟ್ ಆಫ್ ಮಿಡಲ್ ಈಸ್ಟ್ ಇದರ 71ನೇ ಶಾಖೆಯು ಶನಿವಾರ ಮಣಿಪಾಲದ ಸಿಂಡಿಕೇಟ್ ಸರ್ಕಲ್ ಬಳಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ರಸ್ತೆಯ ಕಟ್ಟಡದಲ್ಲಿ ಶುಭಾರಂಭಗೊಂಡಿತು. ಶಾಖೆಯನ್ನು ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಮೌಲಾ ಉದ್ಘಾಟಿಸಿ ಶುಭ ಹಾರೈಸಿದರು. ಇನ್ನು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕೆಪಿಸಿಸಿ ಕಾರ್ಯದರ್ಶಿ ಎಂಎ ಗಫೂರ್ ಅವರು ಮಾತನಾಡಿ, ಮಣಿಪಾಲ ಇಂದು ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಪ್ರದೇಶವಾಗಿದ್ದು ಇದೀಗ ಇಲ್ಲಿಗೆ ಆಗಮಿಸಿರುವಂತಹ ಆಲ್ ಬೈಕ್ ಸಂಸ್ಥೆ ಮಣಿಪಾಲದ ಅಭಿವೃದ್ಧಿಗೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಲಿದೆ. ಮುಂದೆ ಈ ಸಂಸ್ಥೆ ಇನ್ನಷ್ಟು ಶಾಖೆಗಳನ್ನು ಕೂಡ ಆರಂಭಿಸಲಿ ಎಂಬುದಾಗಿ ಶುಭ ಹಾರೈಸಿದರು. ಇನ್ನು ಆಲ್ ಬೈಕ್ ಫುಡ್ ಸಿಸ್ಟಮ್ ಕಂಪನಿಯ ಸ್ಥಾಪಕರಾದಂತಹ ಸೈಯದ್ ಸಾಹಿಲ್ ಅವರು ಮಾತನಾಡಿ, ನಮ್ಮ ಸಂಸ್ಥೆ ಕರ್ನಾಟಕದಲ್ಲಿ 22 ಸೇರಿದಂತೆ ದೇಶದಲ್ಲಿ ಒಟ್ಟು 71 ಶಾಖೆಗಳನ್ನು ಹೊಂದಿದ್ದು ಶೀಘ್ರವೇ ಮಂಗಳೂರು, ಸುರತ್ಕಲ್ ಹಾಗೆಯೇ ಭಟ್ಕಳ, ಶಿವಮೊಗ್ಗ, ಸುಳ್ಯದಲ್ಲೂ ಕೂಡ ಶಾಖೆಗಳನ್ನು ಆರಂಭಿಸಲಾಗುವುದು ಎಂಬುದಾಗಿ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಸರ್ಗೆ ವಾರ್ಡನ ಸದಸ್ಯೆ ಭಾರತಿ ಪ್ರಶಾಂತ್, ಸಾಗರದ ಉದ್ಯಮಿ ರಫೀಕ್ ಇದಿನಬ್ಬ, ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಮಾಜಿ ಅಧ್ಯಕ್ಷ ಯಾಸಿನ್ ಮಲ್ಪೆ, ಫ್ರಾಂಚೈಸಿ ಮಾಲಕ ಸಲೀಂ ಸಾಗರ್ ಉಪಸ್ಥಿತರಿದ್ದರು. ಪ್ರಾರಂಭ ಆಗಿದೆ ಈ ಫ್ರಾಂಚೈಸಿಯನ್ನ, ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಈ ಫ್ರಾಂಚೈಸಿಯನ್ನ ಇಲ್ಲಿಗೆ ತಂದವರು ಸ್ನೇಹಿತರಾಗಿರ್ತಕ್ಕಂತ ಸಲೀಂ ಸಾಗರ್ ಅವರು. ಅವ್ರು ಇವತ್ತು ನಮ್ಮನ್ನೆಲ್ಲ ಈ ಭಾಗಕ್ಕೆ ಆಹ್ವಾನಿಸಿ ವಿಶೇಷವಾಗಿ ಈ ಒಂದು ಉಪಹಾರ ಸಂಸ್ಥೆಯನ್ನ ಮಣಿಪಾಲದ ಒಂದು ಗೌರವಕ್ಕೆ ಮತ್ತೊಂದು ಗೌರವವನ್ನು ತಂದು ಕೊಟ್ಟಿದ್ದಾರೆ ಅಂತೇಳಿ ನಾವು ಭಾವಿಸ್ತೇವೆ. ಈ ಒಂದು ರೆಸ್ಟೋರೆಂಟ್ನ ಮೂಲಕ ಬಹಳಷ್ಟು ಜನರಿಗೆ ಉದ್ಯೋಗ ದೊರಕುವುದರ ಜೊತೆಯಲ್ಲಿ ಈ ಭಾಗದ ಅಭಿವೃದ್ಧಿಯ ಒಂದು ಕೇಂದ್ರ ಬಿಂದು ಆಗ್ತದೆ ಅಂತ ಹೇಳುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇಲ್ಲಿರ್ತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯಾರ್ಥಿಗಳಿಗೆ, ಬೇರೆ ಬೇರೆ ದೇಶದ ಮತ್ತು ರಾಜ್ಯದ ವಿದ್ಯಾರ್ಥಿಗಳಿಗೆ ಇದು ಈ ಒಂದು ಇವರ ಈ ಅಲ್ಬೈಕ್ ಸಂಸ್ಥೆಯ ಮೂಲಕ ನೀಡತಕ್ಕಂಥ ಉಪಹಾರ ಬಹಳ ಹೈಜೆನಿಕ್ ಆಗಿರ್ತದೆ, ಮಾತ್ರವಲ್ಲ ಆರೋಗ್ಯಕ್ಕೆ ಕೂಡ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಅಳವಡಿಸಲಾಗಿದೆ. ಈ ಒಂದು ಸಂಸ್ಥೆಯನ್ನು ಇಲ್ಲಿಗೆ ಕೊಟ್ಟದ್ದಕ್ಕಾಗಿ ಈ ಭಾಗದ ಎಲ್ಲ ಜನಪ್ರತಿನಿಧಿಗಳ ಪರವಾಗಿ, ಎಲ್ಲ ವಿವಿಧ ರಾಜಕೀಯ ಪಕ್ಷದ ಮುಖಂಡರ ಪರವಾಗಿ ಮತ್ತು ಈ ಒಂದು ಈ ಸಮಾರಂಭದಲ್ಲಿ ಭಾಗವಹಿಸಿದಂಥ ಎಲ್ಲ ಅತಿಥಿಗಳ ಪರವಾಗಿ ನಮ್ಮ ನೆಚ್ಚಿನ ಸಹೋದರಿ ಈ ಭಾಗದ ನಗರಸಭೆ ಮಾನ್ಯ ಸದಸ್ಯರು ಕೂಡ ಇವತ್ತು ಉಪಸ್ಥಿತರಿದ್ದಾರೆ. ಮೌಲಾ ಅವರು ಇದ್ದಾರೆ, ಯಾಸೀನ್ ಸಾಹೇಬ್ರು ಇದ್ದಾರೆ, ಬಹಳ ಜನ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಶುಭ ಮಂಗಳೂರು, ಭಟ್ಕಲ್, ಸೂರತ್ಕಲ್, ಇಶಾಲ ಬಾಜಲಿ ಬೋಲೆ, ಶಿವಮೊಗ್ಗ ಬಾಜಲಿ ಇಶಾಲ ಬೋಲೆಂಗೆ, ಈ ಹಮಾರ 71 ಔಟ್ಲೆಟ್ ಆಜ್ ಮಣಿಪಾಲ್ ಮೇ ಜಾಕೆ ಪೂರಾ ಹುವಾ, ಇಶಾಲ ಈ ಕ್ರಮ ಆಗಿ ಬಡ್ತಾ ರಹೇಗಾ ಇಶಾಲ. ಔರ್ ಯೇ ಅಪ್ನಾ ಮಾಸ್ಟರ್ ಪಂಚಾಯತಿ ಸಲೀಮ್ ಭಾಯಿ ಮೇರೆ ಕೇರಲ್ ಕೆ ಔರ್ ಕರ್ನಾಟಕ ಮಾಸ್ಟರ್ ಪಂಚಾಯತಿ ಪರ್ವೇಜ್ ಭಾಯಿ ಹೇ ವೋ ಇನ್ಶಾಲ್ಲಾ ವೋ ಆಪ್ ಚೀಜೆ ಗೂಗಲ್ ಪೇ ಜಾಯೆಂಗೆ ತೋ ಇನ್ಶಾಲ್ಲಾ ಸರ್ಚ್ ಕರೆಂಗೆ ತುಮ್ ಲೋಗ್ ಮಿಲ್ತೆ ರಹೇಂಗೆ ಇನ್ಶಾಲ್ಲಾ ಆಪ್ಕೊ. ಮೊದಲನೇದಾಗಿ ನಾನು ಮಣಿಪಾಲದಲ್ಲಿ ಅಲ್ ಬೇಕ್ ಔಟ್ಲೆಟ್ ಅನ್ನು ಪ್ರಾರಂಭಿಸಿದ ಸಲೀಂ ಅವರಿಗೆ ಅಭಿನಂದಿಸ್ತಾ ಇದ್ದೇನೆ. ಈಗಾಗಲೇ ಇದು 71ನೇ ಶಾಖೆ ಅಂತ ಅವರು ಹೇಳಿದ್ದಾರೆ. ಮಣಿಪಾಲ ಈಗಾಗಲೇ 3 ವಿಷಯದಲ್ಲಿ ತುಂಬ ಪ್ರಾಮುಖ್ಯತೆ ಪಡೆದಿದೆ, ಎಜುಕೇಷನ್, ವೈದ್ಯಕೀಯ ಮತ್ತು ಫುಡ್. ಈ 3ರಲ್ಲಿ ಮಣಿಪಾಲ ತುಂಬ ಪ್ರಾಮುಖ್ಯತೆ ಪಡೆದಿದೆ. ಈ ಫುಡ್ಗಾಗಿ ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ಔಟ್ಲೆಟ್ಗಳು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಇಲ್ಲಿ ಮಣಿಪಾಲದಲ್ಲಿ ಇದೆ. ಅದಕ್ಕೆ ಒಂದು ಆ ಕಿರೀಟಕ್ಕೆ ಒಂದು ಗರಿಯಮ್ಮಂತೆ ಇವತ್ತು ಅಲ್ಬೇಕ್ ರಾಷ್ಟ್ರೀಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟ ಅಂತ ಹೇಳ್ಬೋದು. ಇದಕ್ಕೆ ಔಟ್ಲೆಟನ್ನು ಇಲ್ಲಿ ಪ್ರಾರಂಭಿಸಿದೆ. ಸೌದಿ ಅರೇಬಿಯಾದಲ್ಲಿ ಇದು ಪ್ರಾರಂಭವಾಗಿ ಕೆಲವೇ ದಿನಗಳಲ್ಲಿ ಅದು ತುಂಬ ಜನಪ್ರಿಯ